ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾನು ನಿಮ್ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್. ಇಂಡಿಯಾ ವರ್ಸಸ್ ಐರ್ಲೆಂಡ್ ಲೀಗ್ ಸ್ಟೇಜ್ ನ ಅಂದ್ರೆ ಗ್ರೂಪ್ ಸ್ಟೇಜ್ ನ ಲಾಸ್ಟ್ ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಗೆ ಸ್ವಾಗತ. ಇಂಡಿಯಾ ಅಲ್ಟಿಮೇಟ್ಲಿ ಸೆಮಿಫೈನಲ್ ಗೆ ಕ್ವಾಲಿಫೈ ಆಗಿದಾಯ್ತು ಗುರು. ಇಂಡಿಯಾ ಇವಾಗ ಸೆಮಿಫೈನಲ್ ಗೆ ಕ್ವಾಲಿಫೈ ಆಗೋದ್ರ ಜೊತೆಗೆ ಪಾಕಿಸ್ತಾನ ಅವರ ಸ್ವಲ್ಪ ಆಸೆ ಇತ್ತು. ಇಂಡಿಯಾ ಏನಾದ್ರು ಸೋತಿತ್ತು ಅಂದ್ರೆ ಪಾಕಿಸ್ತಾನ ಸ್ವಲ್ಪ ಆಸೆ ಇತ್ತು. ಸೊ ಆಸೆ ಕೂಡ ಇವಾಗ ಬರ್ಸ್ಟ್ ಔಟ್ ಆಗೋಗ್ಬಿಡ್ತು. ಪಾಕಿಸ್ತಾನ ಮನೆಗೆ ಹೋಗ್ಬಿಟ್ರು ಸೀದಾ. ಇವಾಗ ಗ್ರೂಪ್ ಬಿ ಅಲ್ಲಿ ಇಬ್ರು ಕೂಡ ಕ್ವಾಲಿಫೈ ಆಗಿದಾಯ್ತು. ಇಂಗ್ಲೆಂಡ್ ಕ್ವಾಲಿಫೈ ಆಗಿದಾಯ್ತು, ಇಂಡಿಯಾ ಕ್ವಾಲಿಫೈ ಆಗಿದಾಯ್ತು. ಬಟ್ ಇನ್ನೂ ಡಿಸೈಡ್ ಆಗಿಲ್ಲ ಯಾರ ಮೇಲೆ ಇವಾಗ ಸೆಮಿಫೈನಲ್ ಆಡ್ತಾರೆ ಅಂತ. ಆಸ್ಟ್ರೇಲಿಯಾ ಕಡೆ ಗ್ರೂಪ್ ಎಲ್ಲಿ ಕ್ವಾಲಿಫೈ ಆಗ್ಬಿಟ್ಟು ಕೂತ್ಕೊಂಡಿದ್ರೆ ಅಂತಂದ್ರೆ ನ್ಯೂಜಿಲ್ಯಾಂಡು ಮತ್ತೆ ಸೌತ್ ಆಫ್ರಿಕಾ ಇನ್ನ ಒಂದು ಸ್ವಲ್ಪ ಕಾಂಪಿಟೇಷನ್ ಇದೆ, ಇನ್ನ ಒಂದು ಮ್ಯಾಚ್ ಆಗ್ಬೇಕು ಅವ್ರದ್ದು. ಸೊ ಅವಾಗ ಅಲ್ಟಿಮೇಟ್ಲಿ ನಿರ್ಧಾರ ಆಗುತ್ತೆ ಸೌತ್ ಆಫ್ರಿಕಾ ಕ್ವಾಲಿಫೈ ಆಗುತ್ತಾ ಅಥವಾ ನ್ಯೂಜಿಲ್ಯಾಂಡ್ ಕ್ವಾಲಿಫೈ ಆಗುತ್ತಾ ಅಂತ. ಒಟ್ಟಿನಲ್ಲಿ ಮೂರು ಟೀಮ್ ಅಂತೂ ಕ್ವಾಲಿಫೈ ಆಗಿದೆ. ನನಗೇನು ಅನ್ನಿಸ್ತಿದೆ ಸೆಮಿಫೈನಲ್ ಅಲ್ಲಿ ಆಸ್ಟ್ರೇಲಿಯಾಗೆ ಮುಖಾಮುಖಿ ಆಗ್ಬೋದು ನಮ್ಮ ಟೀಮ್ ಇಂಡಿಯಾ ಅಂತ. ಯಾಕಂದ್ರೆ ಇಂಗ್ಲೆಂಡ್ ಇನ್ನ ಒಂದು ಮ್ಯಾಚ್ ಇದೆ. ಸೊ ಪ್ರಾಬಬ್ಲಿ ಅವ್ರು ಗೆದ್ರು ಗೆಲ್ಬೋದು ಅಂತ ಅನ್ನಿಸ್ತಿದೆ. ನಾಲ್ಕು ಮ್ಯಾಚು ಕೂಡ ಗೆಲ್ಬೋದು ಅಂತ. ಆ ಕಡೆ ಆಸ್ಟ್ರೇಲಿಯಾ ನಾಲ್ಕು ಮ್ಯಾಚ್ನು ಕೂಡ ಗೆದ್ಬಿಟ್ಟು ಕ್ವಾಲಿಫೈ ಆಗಿದ್ದಾರೆ ಸೆಮಿಫೈನಲ್ಗೆ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬಂತು ಅಂತಂದ್ರೆ ಅದೊಂಥರ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಇರ್ತದೆ ಸೆಮಿಫೈನಲ್ ಅಲ್ಲಿ. ಸೊ ನೋಡೋಣ ಆ ಮ್ಯಾಚ್ ಏನಾಗುತ್ತೆ ಅಂತ. ಈ ಮ್ಯಾಚ್ ಗೆ ಬಂತು ಅಂತಂದ್ರೆ ಏನ್ ಗುರು, ನಮ್ಮ ಡಾರ್ಲಿಂಗು ಡಾರ್ಲಿಂಗು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್. ಲಾಸ್ಟ್ ಮ್ಯಾಚ್ ಅಲ್ಲೂ ಆಫ್ ಸೆಂಚುರಿ, ಈ ಮ್ಯಾಚ್ ಅಲ್ಲೂ ಆಫ್ ಸೆಂಚುರಿ, ಬ್ಯಾಕ್ ಟು ಬ್ಯಾಕ್ ಆಫ್ ಸೆಂಚುರಿ. ಈ ಮ್ಯಾಚ್ ಇನ್ಫ್ಯಾಕ್ಟ್ ಸೆಂಚುರಿ ಆಗೋಗ್ಬಿಡುತ್ತೆ ಅಂತ ಅನ್ಕೊಂಡ್ಬಿಡಿದೆ. 86 of just 56 ಬಾಲ್ಸ್, 9 4 3 6 ಗುರು. ಸ್ಮೃತಿ ಮಾನ್ದಾನ ಹೊಡೆದಿರೋದು 155 ಪ್ಲಸ್ ಸ್ಟ್ರೈಕ್ ರೇಟು. ಯಾವಾಗಲೂ ಹೇಳೋ ಹಾಗೆ 155 ಸ್ಟ್ರೈಕ್ ರೇಟು ಅಂತಂದ್ರೆ ವುಮೆನ್ಸ್ ಕ್ರಿಕೆಟ್ 150 ಹೋಯ್ತು ಅಂತಂದ್ರೆ ಅದು 200 ಲೆಕ್ಕನೆ ಮೆನ್ಸ್ ಕ್ರಿಕೆಟ್ ಗೆ ಬಂತು ಅಂತಂದ್ರೆ. ಸೊ ಆ ತರನೇ 150 ಕ್ರಾಸ್ ಮಾಡೋ ಅಂದ್ರೆ ಮೆನ್ಸ್ ಕ್ರಿಕೆಟ್ 200 ಕ್ರಾಸ್ ಮಾಡ್ದಂಗೆ ಆ ಲೆಕ್ಕ ನಿಮಗೆ ಕಂಪ್ಯಾರಿಸನ್ ಅಂತ ಹೇಳ್ಬಿಟ್ಟಿನಿ, ಸುಮಾರ್ಸಲ್ಲಿ ಹೇಳಿದ್ದೀನಿ ಇದನ್ನ. ಸೊ 155 ನಾವು 156 ಟಾರ್ಗೆಟ್ ನ ಕೊಟ್ಟಿದ್ದು ಐರ್ಲೆಂಡ್ ಅವ್ರಿಗೆ. ಒಂಥರ ಸಿಂಗಲ್ ಅಂಡ್ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನ ತೋರಿಸಿದ್ರು ನಮ್ಮ ಡಾರ್ಲಿಂಗ್ ಸ್ಮೃತಿ ಮಾನ್ದಾನ. ಆ ತರ ಪರ್ಫಾರ್ಮೆನ್ಸ್ ನ ಒಂಥರ ಹೈಯೆಸ್ಟ್ ಸ್ಕೋರ್ ಬೇರೆ ಬಂದಿದೆ ಅವ್ರದ್ದು. ಅಂದ್ರೆ ಇಂಡಿಯಾ ಪರವಾಗಿನೇ ಹೈಯೆಸ್ಟ್ ಸ್ಕೋರ್, 87 ಯಾರು ಹೊಡೆದಿಲ್ಲ ಈ ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ಪರವಾಗಿ. ಸೊ ಒಂಥರ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನಮ್ಮ ಸ್ಮೃತಿಯಿಂದ ಬಂದಿರೋದು. ಆರ್ ಸಿ ಬಿ ಅಂತೂ ಹೆವಿ ಅಂದ್ರೆ ಹೆವಿ ಗುಡ್ ನ್ಯೂಸ್. ಯಾಕಂದ್ರೆ ಆರ್ ಸಿ ಬಿ ಪ್ಲೇಸ್ ಎಲ್ಲರೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು. ಈ ಕಡೆ ರೇಣುಕಾ ಸಿಂಗ್ ಅವರು ಒಂದು ವಿಕೆಟ್ ಬೇರೆ ತೆಗೆದಿದ್ರು. ಹೌದು, ಮ್ಯಾಚ್ ಕಂಪ್ಲೀಟ್ ಆಗಿಲ್ಲ. ಡಕ್ವತ್ ಲೂಯಿಸ್ ಬಂತು ಅಂತಾರೆ, ಬಾಯಿಗೆ ಆಬ್ವಿಯಸ್ಲಿ ಬಂದಿತ್ತು. ಏನ್ ಗುರು ಇದು, ಡಕ್ವತ್ ಲೂಯಿಸ್ ಏನಾರು ನಾವೇನಾದ್ರು ಹಿಂದೆ ಇದೀವ ಅಥವಾ ಮುಂದೆ ಇದೀವ ಅಂತ ಒಂದು ಸ್ವಲ್ಪ ಡೌಟ್ ಅಂತೂ ಇತ್ತು. ಗೊತ್ತಾಯ್ತು ಅಲ್ಟಿಮೇಟ್ಲಿ ನಮಗೆ 5 ರನ್ ನಾವೇ ಮುಂದೆ ಇದೀವಿ ಅವ್ರಿಗಿಂತ ಅಂತ. 5 ರನ್ ಏನಾರು ಒಂದು 6 ಏನಾರು ಏರಿಸ್ಬಿಟ್ಟಿದ್ರು ಲಾಸ್ಟ್ ಲಾಸ್ಟ್ ಬಾಲಲ್ಲಿ ಅಂತಂದ್ರೆ ಅವ್ರು ವಿನ್ನರ್ ಆಗಿ ಡಿಕ್ಲೇರ್ ಆಗಿದ್ರು. ಅವಾಗ ಪಾಕಿಸ್ತಾನ ಇನ್ನ ಒಂಥರ ಜೀವ ಬಂದಂಗೆ ಆಗಿರೋದು. ಸೊ ಅಲ್ಟಿಮೇಟ್ಲಿ ಮಳೆ ಬಂದ್ಬಿಟ್ಟು ಕಾಪಾಡ್ತು ಅಂತ ಏನು ಹೇಳೋದಕ್ಕಾಗೋದಿಲ್ಲ. ಅಲ್ಟಿಮೇಟ್ಲಿ ನಾವೇ ಗೆಲ್ತಾ ಇದ್ದೀವಿ. ಅವ್ರು ಪಕ್ಕ 156 ಎಲ್ಲ ಚೇಸ್ ಮಾಡ್ತಾ ಇರಲಿಲ್ಲ ಅವರು. ಸೊ ಆದ್ರೂ 2 ವಿಕೆಟ್ನ ಕಳ್ಕೊಂಡು 50 ಪ್ಲಸ್ ರನ್ಸ್ನ ಸ್ಕೋರ್ ಮಾಡಿದ್ರು. 5 ರನ್ ಅಷ್ಟೇ ಹಿಂದೆ ಇದ್ದಿದ್ದು, 59 ಹೊಡಿಬೇಕಾಗಿತ್ತು. ಡಕ್ವತ್ ಲೂಯಿಸ್ ಆಗ್ಬಿಟ್ಟು ಮಳೆ ಅಂತೂ ಹೆವಿ ಕಾಟ ಕೊಡ್ತಾ ಇದೆ ಗುರು. ಲಾಸ್ಟ್ ಮ್ಯಾಚ್ ಇಂಡಿಯಾ ಆಡಿದಾಗ ಅದರಲ್ಲೂ ಮಳೆ ಬಂದಿತ್ತು, ಅಂದರೆ ಮ್ಯಾಚ್ ಏನು ನಿಲ್ಲಿಲ್ಲ. ಸೊ ಈ ಮ್ಯಾಚ್ ಮಳೆ ಬಂದ್ಬಿಟ್ಟು ಡಕ್ವತ್ ಲೂಯಿಸ್ ಆಗ್ಬಿಟ್ಟು ಮ್ಯಾಚ್ ಅಲ್ಟಿಮೇಟ್ಲಿ ನಿಂತು ಹೋಗ್ಬಿಟ್ಟು ಇಂಡಿಯಾ ವಿನ್ನರ್ ಆಗಿ ಡಿಕ್ಲೇರ್ ಆಗಿದ್ದು. ಸೆಮಿಫೈನಲ್ಗಂತೂ ಹೋಗಿದ್ದೀವಿ ಗುರು. ಇಲ್ಲಿಂದ ಆಸ್ಟ್ರೇಲಿಯಾ ಮೇಲೆ ಹೊಡೆದ್ಬಿಟ್ವಿ ಅಂತಂದ್ರೆ ಆಸ್ಟ್ರೇಲಿಯಾ ಅಂತೂ ಸಿಕ್ಕಾಪಟ್ಟೆ ಡಾಮಿನೇಷನ್ ಅಂತೂ ತೋರಿಸಿದ್ರೆ ಈ ಟೂರ್ನಮೆಂಟಲ್ಲಿ. ಆಸ್ಟ್ರೇಲಿಯಾಗೆ ಏನಾರು ಹೊಡೆದ್ವಿ ಅಂದರೆ ಪಕ್ಕ ನಾವು ಫೈನಲ್ ನೋಡಿದ್ರೆ ಡೌಟೇ ಇಲ್ಲ. ಆಸ್ಟ್ರೇಲಿಯಾಗೆ ಹೊಡೆಯೋದು ಮಾತ್ರ ಒಂದು ಸ್ವಲ್ಪ ನನಗೆ ಡೌಟು. ಆಸ್ಟ್ರೇಲಿಯಾಗೆ ಹೊಡೆದ್ವಿ ಅಂದರೆ ಪಕ್ಕ ಫೈನಲ್ ಅಂತೂ 100% ಹೊಡೆದೇ ಹೊಡಿತಾರೆ, ಇದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನನಗೆ. ಆಸ್ಟ್ರೇಲಿಯಾ ಮೇಲೆ ಮೇನ್ ಇಂಪಾರ್ಟೆಂಟ್ ಆಗಿ ನಾವು ಆಡಬೇಕಾಗತ್ತೆ ಇನ್ ಕೇಸ್ ಏನಾದ್ರು ಆಸ್ಟ್ರೇಲಿಯಾ ಮೇಲೆ ಫೈನಲ್ ಸಾರಿ ಸೆಮಿಫೈನಲ್ ಬಿತ್ತು ಅಂತ. ಇನ್ನೂ ಅಲ್ಟಿಮೇಟ್ಲಿ ಡಿಸೈಡ್ ಆಗಿಲ್ಲ. ಇನ್ ಕೇಸ್ ಏನಾದ್ರು ಇಂಗ್ಲೆಂಡ್ ಅವರು ಸೋತ್ ಹೋಗ್ಬಿಡ್ತು ನೆಕ್ಸ್ಟ್ ಮ್ಯಾಚ್ ಅಂದ್ರೆ ಅಜೀಬಾಗೆ. ಸೊ ಅವಾಗ ನಾವು ಬೇರೆಯವ್ರ ಮೇಲೆ ಸೆಮಿಫೈನಲ್ ಇರುತ್ತೆ ನಮಗೆ. ನೋಡೋಣ ಏನೇನಾಗುತ್ತೆ ಅಂತ. ನಿಮ್ಗೇನಿಸಿದೆ ಸ್ಮೃತಿ ಮಂದನ ಅವರ ಪರ್ಫಾರ್ಮೆನ್ಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಜೊತೆಗೆ ಟೀಮ್ ಇಂಡಿಯಾ ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿರೋದು ಏನಿಸಿದೆ, ಟೀಮ್ ಇಂಡಿಯಾ ಸೆಮಿಫೈನಲ್ ಗೆದ್ಬಿಟ್ಟು ಫೈನಲ್ಗೆ ಹೋಗ್ಬಿಟ್ಟು ಫೈನಲ್ ಗೆಲ್ತಾರೆ ಅಂತ ಹೇಳ್ತೀರಾ, ಅಥವಾ ಸೆಮಿಫೈನಲ್ಲೇ ಕಾಲೆತ್ಕೊಂತಾರೆ ಗುರು ಅಂತ ಹೇಳ್ತೀರಾ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.